ನಮ್ಮ ಫ್ರೆಂಡ್ ಒಂದು ಇಬ್ಬರು ಮೂರು ಈ ಕಾಲೇಜ್ಗೆ ಸ್ಟೂಡೆಂಟ್ಸ್ ಆಗಿದ್ರು, ಆದ್ರೆ ಅವ್ರಿಗಿಂತ ಜೋರಾಗಿ ಸ್ಟೈಲ್ ಆಗಿ ಬರ್ತಾ ಇದ್ದೀನಿ ನಾನು. ಬಟ್ ನಾನು ಕಾಲೇಜಿಗೆ ಬರ್ತಾ ಇರ್ಲಿಲ್ಲ, ಆದ್ರೆ ಆ ಟೈಮಲ್ಲಿ ತುಂಬಾ ಓದ್ಬೇಕಂತ ಆಸೆ ಇತ್ತು. ಬಟ್ ಸಮ್ ಆಫ್ ದ ರೀಸನ್ ನನ್ಗೆ ಹೆಚ್ಚಿಗೆ ಓದೋದಕ್ಕಾಗ್ಲಿಲ್ಲ. ನಿಮ್ದು ಬೇರೆ ತರ, ನಮ್ದು ಬೇರೆ ತರ ಅಮ್ಮ. ನೀವು ಕಲ್ಸಿದ್ರೆ ಓದಲ್ಲ, ನಮ್ಗೆ ಕಾಲೇಜಿಗೆ ಬರೋದಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಇವತ್ತು ಅದೇ ಕಾಲೇಜಿಗೆ ಗೆಸ್ಟ್ ಆಗಿ ನನ್ನನ್ನ ಕರೆಸಿದ್ದೀರಾ, ತುಂಬಾ ಖುಷಿ ಆಗುತ್ತೆ. ಒಂದು ಬೇರೆ ಕಾಲೇಜ್ಗಳಿಗೆ ಹೋಗೋದಕ್ಕೆ, ಬೇರೆ ಸ್ಕೂಲ್ಗೆ ಹೋಗೋದಕ್ಕಿಂತ ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ಕಾಲೇಜ್ ಅಂದ್ರೆ ನನ್ಗೇನೋ ಒಂಥರ ಸ್ಪೆಷಲ್ ಸೆಂಟಿಮೆಂಟ್. ಯಾಕಂದ್ರೆ ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ. ಇವತ್ತು ಪ್ರಪಂಚದಲ್ಲಿ ಯಾರು ಏನಾದ್ರೂ ಅದ್ಭುತವಾಗಿ ಒಂದು ಸಾಧನೆ ಮಾಡಿದರೆ, ದೊಡ್ಡ ಲೆಜೆಂಡರಿಗಳಂದ್ರೆ ಇನ್ಕ್ಲೂಡ್ ಈ ಸ್ಟೇಜ್ ಮೇಲೆ ಇರೋರಿಂದ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ ಅಂತ ನನ್ನೊಂದು ಸ್ಟ್ರಾಂಗ್ ಬಿಲೀವ್. ಯಾಕಂದ್ರೆ ಅವ್ರ ಕಷ್ಟ ಗೊತ್ತಿರುತ್ತೆ, ಸುಖ ಗೊತ್ತಿರುತ್ತೆ, ಜವಾಬ್ದಾರಿ ಅನ್ನೋದು ಹೆಚ್ಚಿಗೆ ಇರುತ್ತೆ. ಸೊ ಹಾಗಾಗಿ ಏನಾದ್ರೂ ಒಂದು ಅಚೀವ್ ಮಾಡ್ತಾರೆ ಗೌರ್ಮೆಂಟ್ ಸ್ಕೂಲ್ ಹುಡುಗರು ಅಂತ. ಅದರಲ್ಲಿ ಸ್ವಲ್ಪ ನಮ್ ತರ ಲಾಸ್ಟ್ ಬೆಂಚ್ ಹುಡುಗರು ಅಂದ್ರೆ ತುಂಬಾನೇ ಸೈನ್ಸ್ ಕಾಲೇಜಿಗೆ ಬಂದು ಹೀರೋ ಆಗ್ಬಿಡ್ತಾರೆ, ಕಾಮರ್ಸ್ ತಗೊಂಡು ಬೇರೆ ಇನ್ನೇನೋ ಆಗೋಗ್ತಾರೆ. ನಮ್ಮ ದೊಡ್ಡ ಗಣೇಶ್ ಅವ್ರ ತರ ದೊಡ್ಡ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ಸ್ ಆಗೋಗ್ತಾರೆ, ನಮ್ಮ ಪವನ್ ತರ ಒಳ್ಳೆ ಆಕ್ಟರ್ಗಳಾಗೋಗ್ತಾರೆ. ಈ ರೀತಿ ಯಾರು ಏನ್ ಸಬ್ಜೆಕ್ಟ್ ತಗೊಂಡು ಹೋಗ್ತಾರೆ 80% ಅದಾಗಲ್ಲ, ಬೇರೆ ಏನೋ ಆಗೋದು. ಅದಕ್ಕೆ ನಾನು ಹೇಳೋದೇನು ಅಂದ್ರೆ, ಸರ್ ನನ್ ಯಾರೋ ಹೇಳ್ತಾ ಇದ್ರು, ಸರ್ ಇಂಡಿಯಾದಲ್ಲಿ ವರ್ಷಕ್ಕೆ ಒಂದು 80,000 ಜನ ಡಾಕ್ಟರ್ಗಳು ರೆಡಿ ಆಗ್ತಾರೆ ಸರ್, ತುಂಬಾ ಟಾಪ್ ಲೆವೆಲ್ ಡಾಕ್ಟರ್ಗಳು, ತುಂಬಾ ಟಾಪ್ ಲೆವೆಲ್ ಇಂಜಿನಿಯರ್ಗಳು, ಸೈಂಟಿಸ್ಟ್ಗಳೆಲ್ಲ. ಅನ್ಫಾರ್ಚುನೇಟ್ಲಿ ಏನಂದ್ರೆ ಅವ್ರು ಯಾರು ಇಂಡಿಯಾದಲ್ಲಿ ಇರೋದಿಲ್ಲ ಸರ್, ಹೊರಗಡೆ ಹೋಗಿ ಸೆಟ್ಲ್ ಆಗ್ಬಿಟ್ಟು ಅಲ್ಲೇ ಇದಾಗ್ಬಿಡ್ತಾರೆ ಅಂತ. ಸೊ ಈ ಸ್ಟೇಜ್ ಏನಿದೆ ಇಲ್ಲಿಂದ ನೀವು ಮುಗಿಸ್ಕೊಂಡು ಹೋಗ್ತಾ ಇದ್ದೀರಿ, ಅಲ್ಲಿಂದ ಹೋಗ್ತಾ ನಿಮ್ಗೆ ಯಾರ ಕಂಟ್ರೋಲು ಇರಲ್ಲ, ಇದು ನಿಮಗೆ ಲಾಸ್ಟ್ ಕಂಟ್ರೋಲ್. ಹೆಣ್ಮಕ್ಳಿಗೆ ಮನೆ ಹೊಸಲು ಅಂತ ಏನಂತಾರೆ, ಸೊ ಇದು ಮನೆ ಹೊಸಲ್ ತರ ನಿಮ್ಗೆ. ಇಲ್ಲಿಂದ ಆಚೆ ಹೋಗ್ಬಿಟ್ರೆ ನಿಮ್ ಇನ್ಯಾರು ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಅದಕ್ಕಾಗಿ ಇಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ನೀವೊಂದು ಸಂಕಲ್ಪ ಮಾಡಬೇಕು. ನೀವು ಹೊರಗಡೆ ದೇಶಕ್ಕೆ ಹೋಗಿ ಏನೇ ಓದಿ, ಏನೇ ಸಾಧನೆ ಮಾಡಿ, ಏನೇ ಅಚೀವ್ಮೆಂಟ್ ಮಾಡಿ, ಬಟ್ ನಿಮ್ಮ ಫಸ್ಟ್ ಸರ್ವಿಸ್ ಅಂತ ಏನಿದೆ ಅದು ನಮ್ಮ ಭಾರತಕ್ಕೆ, ನಮ್ಮ ಕರ್ನಾಟಕಕ್ಕೆ ಮೊದಲನೇದಾಗಿತ್ತು. ಇನ್ನೊಂದೇನಂದ್ರೆ ಎಲ್ಲ ತಂದೆ ತಾಯಿಗೂ ಆಸೆ ಇರುತ್ತೆ ತಮ್ಮ ಮಕ್ಕಳು ಫಾರಿನ್ ಹೋಗ್ಬೇಕು, ಅಲ್ಲಿ ಚೆನ್ನಾಗಿ ಓದ್ಬೇಕು, ಕೆಲಸ ಮಾಡ್ಬೇಕು, ಸಂಪಾದನೆ ಮಾಡ್ಬೇಕು ಅಂತ. ಖಂಡಿತವಾಗ್ಲೂ ಅವ್ರ ಆಸೆನ ನೆರವೇರಿಸಿ, ಆದ್ರೆ ಅವರು ಕೊನೆ ಕಾಲದಲ್ಲಿ ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ದಯವಿಟ್ಟು ಅವ್ರ ಜೊತೆಯಲ್ಲಿರಿ. ಇಲ್ಲ ಅಂದ್ರೆ ನೀವೇನೇ ಕಡಿದು ಕಟ್ಟೆ ಹಾಕಿದ್ರು, ನೀವೇನೇ ದೊಡ್ಡ ಸಾಧನೆ ಮಾಡಿದ್ರು, ಕೊನೆ ಕಾಲದಲ್ಲಿ ತಂದೆ ತಾಯಿ ಜೊತೆನಲ್ಲಿ ಇಲ್ಲ ಅಂದ್ರೆ ನೀವು ಮಾಡಿರೋದು ಅಷ್ಟು ವೇಸ್ಟ್, ನಿಮ್ ಜೀವನನೇ ವೇಸ್ಟ್ ಅಂತ ತಿಳ್ಕೊಳ್ಳಿ. ಮೂರನೇದಾಗಿ ಪ್ರಪಂಚದಲ್ಲಿ ಯಾರ್ಯಾರನ್ನ ಏನೇನೋ ಮಾಡಿ ಅವ್ರವರಾಗಿ ಉಳ್ಕೊಳ್ಳೋ ಜೀವಗಳಂದ್ರೆ ಅದು ಮೇಷ್ಟ್ರಗಳು ಮಾತ್ರ. ಆ ಮೇಷ್ಟ್ರಗಳನ್ನ ನೀವೆಷ್ಟೇ ಎತ್ತರಕ್ಕೆ ಬೆಳೆದ್ರು ದಯವಿಟ್ಟು ಅವ್ರನ್ನ ಮರಿಬೇಡಿ, ಒಂದು ಕಾಂಟ್ಯಾಕ್ಟ್ ಅಲ್ಲಿರಿ, ಟಚ್ ಅಲ್ಲಿರಿ. ಯಾವಾಗ್ಲೂ ಅವ್ರ ಕಷ್ಟ ಸುಖ ಏನಿದೆ ವಿಚಾರಿಸ್ಕೊಳ್ತಾ ಇರಿ. ಯಾಕಂದ್ರೆ ಈ ವರ್ಷ ನೀವು ಹೊರಟೋಗ್ತೀರಾ, ಮುಂದಿನ ವರ್ಷ ನಿಮ್ಮ ಜಾಗದಲ್ಲಿ ಬೇರೆ ಇನ್ಯಾರೋ ಇರ್ತಾರೆ. ನೀವೇನು ಇದಾದ್ಮೇಲೆ ಹೋಗ್ತೀರಾ, ಅವರು ಸೃಷ್ಟಿ ಮಾಡಿರುವಂತ ಬ್ರ್ಯಾಂಡ್ ಅಂಬಾಸಿಡರ್ಗಳು ನೀವು. ನೀವೇನು ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಹೆಸರು ಅವ್ರಿಗೆ ಬರುತ್ತೆ. ಹಾಗಾಗಿ ಅವ್ರ ಹೆಸರನ್ನ ಕಾಪಾಡ್ಕೊಳ್ಳುವಂತ ಜವಾಬ್ದಾರಿ ಬಹಳ ಮುಖ್ಯವಾಗಿ ನಿಮಗಿರ್ಲಿ ಅಂತ ಹೇಳ್ತೀನಿ. ಮತ್ತೆ ಎಲ್ಲಾರು ಅನ್ಕೊಳ್ಳೋದು ಸಹಜ, ಎಲ್ಲ ತಂದೆ ತಾಯಿದ್ರು ನನ್ನ ಮಕ್ಳು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಸೈಂಟಿಸ್ಟ್ ಆಗ್ಬೇಕು ಅಂತ. ಆಗಿ ಖಂಡಿತವಾಗ್ಲು, ಆದ್ರೆ ನನ್ನ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಏನಂದ್ರೆ ಒಂದಷ್ಟು ಜನ ರೈತರಾಗ್ರಪ್ಪ, ಒಂದಷ್ಟು ಜನ ಆರ್ಮಿಗೆ ಸೇರ್ಕೊಳ್ಳಿ, ನೇವಿಗೆ ಸೇರ್ಕೊಳ್ಳಿ, ಏರ್ಫೋರ್ಸ್ಗೆ ಸೇರ್ಕೊಳ್ಳಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಭಾರತ ದೇಶಕ್ಕೆ ಬೇಕಾಗಿರೋದು ತುಂಬಾ ಅತ್ಯುತ್ತಮವಾದಂತ ಟೀಚರ್ಗಳು, ದಯವಿಟ್ಟು ಟೀಚರ್ಗಳಾಗಿ ಅಂತ ಈ ವೇದಿಕೆ ಮೇಲೆ ಬಹಳ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ಕೊಳ್ತೀನಿ. ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿಗೆ ಸಾಕಷ್ಟು ಜನ ಇದ್ದೀರಾ, ಹೆಣ್ಮಕ್ಳಿಗೆ ಸ್ಪೆಷಲ್ ಆಗಿ ಟೀಚರ್ಗಳಾಗಿ ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ
ಒಂದು ಹೆಣ್ಣು ಟೀಚರ್ ಆಯ್ತು ಅಂದ್ರೆ ಇಡೀ ಕುಟುಂಬ ಅವಳಿಂದ ಒಂದು ವಿದ್ಯಾವಂತ ಸಮಾಜ ಶುರುವಾಗುತ್ತೆ. ಹೋಗ್ತಾ 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 ಎಜುಕೇಶನ್ ಅನ್ನೋದು ಎಷ್ಟು ಕಾಸ್ಟ್ಲಿ ಆಗ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಮೊದಲನೇದಾಗಿ ಮನೆಯಲ್ಲಿ ತಾಯಿ ಆಗಿದ್ದವಳು ಸ್ವಲ್ಪ ವಿದ್ಯಾವಂತ ಆಗಿದ್ರೆ ತುಂಬಾ ದೊಡ್ಡ ಎಜುಕೇಶನ್ ಏನ್ ಸಿಗುತ್ತೆ ಅದು ಮನೆಯಲ್ಲೇ ಸಿಗುತ್ತೆ. ಎಕ್ಸಾಂಪಲ್ ನಾನು ಹೇಳೋದು, ನಾನು ಸ್ವಲ್ಪ ಅನ್ಪಡ್, ನನ್ನ ಹೆಂಡತಿ ಒಂದ್ ಸ್ವಲ್ಪ ನನಗಿಂತ ಒಂದು 7 ಕ್ಲಾಸ್ ಜಾಸ್ತಿ ಓದಿದಾಳೆ, ಹಾಗಾಗಿ ನನ್ನ ಮಕ್ಳು ಇವತ್ತು ಒಂದು ಸ್ವಲ್ಪ ಎಜುಕೇಶನ್ ಜಾಸ್ತಿ ಕಲಿತಾ ಇದ್ದಾರೆ. ಅದಕ್ಕೋಸ್ಕರ ಹೆಣ್ಮಕ್ಳು ಸ್ಪೆಷಲ್ ಆಗಿ ಹೇಳ್ತೀನಿ. ಇದೆಲ್ಲ ಮುಗಿದು ಕೊನೆದಾಗಿ ಏನು ಅಂದ್ರೆ, ಇವತ್ತು ನೀವು ಸೈನ್ಸ್ ತಗೊಂಡು ಬರೀ ಡಾಕ್ಟರ್ಗಳೇ ಆಗಿ ತೊಂದರೆ ಇಲ್ಲ, ಆದ್ರೆ ದಯವಿಟ್ಟು ಹಣ ಮಾಡೋದಕ್ಕೋಸ್ಕರ ಡಾಕ್ಟರ್ಗಳಾಗ್ಬೇಡಿ, ಜೀವಗಳು ಉಳಿಸೋದಕ್ಕೋಸ್ಕರ ಡಾಕ್ಟರ್ ಆಗಿ. ಯಾಕಂದ್ರೆ ಭಾರತ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಎಷ್ಟೋ ಜನ ದೇವ್ರನ್ನ ನಂಬಲ್ಲ, ಆದ್ರೆ ಆ ದೇವ್ರನ್ನ ನಂಬದೇ ಇರೋ ಜನನು ಕೈ ಮುಗಿಯೋ ಏಕೈಕ ವ್ಯಕ್ತಿಗಳಂದ್ರೆ ಡಾಕ್ಟರ್ಗಳಿಗೆ ಮಾತ್ರ ಹಾಸ್ಪಿಟಲ್ ಅಲ್ಲಿ. ದಯವಿಟ್ಟು ನನ್ನ ಮಕ್ಕಳನ್ನ ಉಳಿಸ್ಕೊಡಿ, ನನ್ನ ತಂದೆ ತಾಯಿನ ಉಳಿಸ್ಕೊಡಿ, ನನ್ನ ತಂಗಿತಿನ ಉಳಿಸ್ಕೊಡಿ ಅಂತ. ಹಾಗಾಗಿ ಡಾಕ್ಟರ್ ಅನ್ನೋದು ದೇವ್ರಿಗೆ ಒಂದು ಆಲ್ಟರ್ನೇಟಿವ್ ವರ್ಲ್ಡ್. ಸೊ ಹಣಕ್ಕೋಸ್ಕರ ಆಗ್ದಿರಾ ಪ್ರಾಣ ಉಳಿಸುವಂತ ಡಾಕ್ಟರ್ಗಳಾಗಿ, ರೈತರಾಗಿ, ಗ್ರೀನರಿನಲ್ಲಿ ಏನಾದ್ರು ರೆವಲ್ಯೂಷನ್ ಮಾಡಿ. ಯಾಕಂದ್ರೆ ಕೊನೆಗೆ ನಾವ್ ಏನೇ ಮಾಡಿದ್ರು ಏನೇ ಓದಿದ್ರು ತಿನ್ಬೇಕಾಗಿರೋದು ಅನ್ನ. ಸೊ ಅದೇ ಇಲ್ಲಾಂದ್ರೆ ನಾವೇನ್ ತಿನ್ನೋದಕ್ಕಾಗುತ್ತೆ, ಏನ್ ಬೆಳೆಯೋದಕ್ಕಾಗುತ್ತೆ, ಏನ್ ಮಾಡೋದಕ್ಕಾಗುತ್ತೆ? ಮತ್ತೆ ಮಾತಾಡ್ತಾ ಹೋದ್ರೆ ಸಾಕಷ್ಟು ಇದೆ. ಇನ್ನೂ ಒಂದು ಬಹಳ ಮುಖ್ಯವಾದ ವಿಚಾರ ಅಂದ್ರೆ, ದಯವಿಟ್ಟು ಒಂದಷ್ಟು ಜನ ಪಾಲಿಟಿಕ್ಸ್ ಬನ್ನಿ. ಇವತ್ತು ನಾವು 12 ತಾರೀಕು ಓಟ್ ಹಾಕ್ಬೇಕು, ಯೋಚನೆ ಮಾಡೋತ್ರ ಆಗೋಗುತ್ತೆ. ಓಟ್ ಮಿಷಿನ್ ಮುಂದೆ ನಿಂತ್ಕೊಂಡ್ರೆ ಯಾರು ಓಟ್ ಮಾಡ್ಬೇಕು ಯಾರಿಗೆ ಮಾಡಬಾರ್ದು ಅಂತ ಎಲ್ಲರ ಬಗ್ಗೆನು ಬರೀ ಆರೋಪಗಳು ಅನುಮಾನಗಳು. ಅವನು ಅಷ್ಟು ದುಡ್ಡು ಹೊಡೆದ, ಇವನು ಇಷ್ಟು ದುಡ್ಡು ಹೊಡೆದ, ಅವನು ಅಷ್ಟಿಂದ ಇಷ್ಟಿಂದ, ಬರೀ ಇದೇ ಮಾತಾಡೋದಕ್ಕಿಂತ ನಾವು ಯಂಗ್ಸ್ಟರ್ಸ್ ಯಾರಿಗೆ ಪೊಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ದಯವಿಟ್ಟು ಬನ್ನಿ. ನಿಮ್ಮಿಂದ ಮಾತ್ರನೇ ಒಂದು ಹೊಸ ಸಮಾಜ ಕಟ್ಟೋದಕ್ಕೆ ಸಾಧ್ಯ. ನಾವು ಬರೀ ಬೈಕೊಂಡಿದ್ಬಿಟ್ರೆ ಆಗಲ್ಲ. ಪಾಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್, ಪಾಲಿಟಿಕ್ಸ್ ಬನ್ನಿ. ಎಷ್ಟೋ ಜನ ತುಂಬಾ ಸ್ಮಾರ್ಟ್ ಆಗಿರೋ ಹುಡುಗರು ಇದ್ರೆ ದಯವಿಟ್ಟು ಕನ್ನಡ ಇಂಡಸ್ಟ್ರಿಗೆ ಹೀರೋಗಳಾಗಿ ಬನ್ನಿ. ಹಾಗೆ ಬ್ಯೂಟಿಫುಲ್ ಆಗಿರೋ ಹುಡುಗಿರಿದ್ದೀರಾ. ಇವತ್ತು ಕನ್ನಡದಲ್ಲಿ ಹೀರೋ ಅಂತ ಹೆಚ್ಚಾಗಿ ಹೀರೋಯಿನ್ಗಳ ಕೊರತೆ ಇದೆ. ದಯವಿಟ್ಟು ಕನ್ನಡ ಇಂಡಸ್ಟ್ರಿ ಹೀರೋಯಿನ್ಗಳಾಗಿ ಬನ್ನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲಾ ಕಾಲೇಜ್ಗೆ ಹೋದ್ರೆ ಹುಡುಗ ಹುಡುಗಿರು ಚೆನ್ನಾಗಿರ್ತಾರೆ. ಆದ್ರೆ ನಮ್ಮ ಸೈನ್ಸ್ ಕಾಲೇಜಲ್ಲಿ ನನ್ನ ಮಗಂದ ಟೀಚರ್ಗಳು ಸಖತ್ತಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇವತ್ತೇನು ಆನ್ಯುವಲ್ ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಯಾರು ಅವಾರ್ಡ್ಗಳು ತಗೊಂಡಿದ್ದೀರಾ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಎಲ್ರಿಗೂ ಒಳ್ಳೇದಾಗ್ಲಿ. ಅಲ್ಟಿಮೇಟ್ ಆಗಿ ನನ್ನ ಇಲ್ಲಿ ಪ್ರೀತಿಯಿಂದ ಕರೆಸಿದಂತ ಸೈನ್ಸ್ ಕಾಲೇಜ್ನ ಮೇಷ್ಟ್ರಿಗಳಿಗೆ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ಗಳಿಗೆ ಎಲ್ಲ, ನಿಮಗೆ ಸ್ಪೆಷಲ್ ಆಗಿ ಸ್ಟೂಡೆಂಟ್ಸ್ಗೆ, ಮತ್ತೆ ನನ್ನ ತಮ್ಮ ಅಂತ ಹೇಳ್ಬೋದು ಜಗ್ಗ. ಒಂದು 3 ತಿಂಗಳಿಂದ ನಾನು ಎದೆ ಮೇಲೆ ಕುತ್ಕೊಂಡ್ಬಿಟ್ಟಿದ್ದ ಅವನು, ಹಣ ಬರಬೇಕು 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 ಅಂತ. ಬರ್ತೀನಿ ಕೂಡ ಅಂತ ಬಂದಿದ್ದೀನಿ. ಖುಷಿನಪ್ಪ, ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಇನ್ನೂ ಪಾಪ ಎಷ್ಟೊಂದು ಜನ ಮಾತಾಡ್ಬೇಕು. ಅವಾಗ ನಾನು ಹೇಳ್ಬಿಟ್ನಲ್ಲ, ಇಡೀ ಪ್ರಪಂಚದಲ್ಲೇ ಭಾರತ 2nd ಅತಿ ದೊಡ್ಡ ವ್ಯವಸಾಯ ಭೂಮಿ ಇರುವಂತ ದೇಶ. ಇವತ್ತು ಎಷ್ಟು ಜನ ರಾಜಕಾರಣಿಗಳು ಮಕ್ಕಳನ್ನ ನೇಗ್ಲು ಹಿಡ್ಕೊಂಡು ಫಲ ಹೇಳ್ತಾ ಇದ್ದೀರಾ, ಸ್ವಲ್ಪ ಲೆಕ್ಕ ಹೇಳ್ತೀರಾ ಸರ್? 10,000 ಕೋಟಿ ಸಾಲ ಮಾಡಿರೋ ಒಬ್ಬ ಬಿಯರ್ ಫ್ಯಾಕ್ಟ್ರಿ ಓನರ್ನ ಸಂಘ ಬಿಟ್ಬಿಡ್ತೀರಾ? 1,000 ರೂಪಾಯಿ ಸಾಲ ಮಾಡಿರೋ ಅಂತ ಸ್ವಲ್ಪ ಟೈಮ್ ಕೊಡಿ ಅಂದ್ರೆ ಅವರ ಪಾಲನೆ ತಿಂದು ಅವರ ನೇಣ ಹಾಕೊಳ್ಳೋದು ಮಾಡ್ತೀರಾ? ನೀವು ನಿಮ್ಮ ಮಕ್ಕಳಿಗೋಸ್ಕರ ಸಿನಿಮಾ ಮಾಡೋ ದುಡ್ಡಲ್ಲಿ ಆ ರೈತರಿಗೆ ಏನಾದ್ರು ಕೊಟ್ಟಿದ್ದೀರ? ಆ ರೈತರ ರೈತರ ಸಾಲ ತಿನ್ನಾಗ್ತಾ ಇತ್ತು. ನೀವು ಹೇಳ್ತಿದ್ರೆ ಆಡೆ ಪ್ರಮಾಣ ಮಾಡಿ 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 ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಚಂದ್ರ ನಾವು ಜೊತೆಯಲ್ಲಿ ಜೊತೆಗಾರನಾಗಿ ಸವಿ ಸವಿ ನೆನಪಿನ ಜೀವನದ ಚೌಕದಲ್ಲಿ ಶತ್ರುಗಳ ಸದ ಬಡಿಯುತ್ತಾ ದಳಪತಿ.